ನಮಸ್ತೆ ಸ್ನೇಹಿತರೆ, ನಿನ್ನೆ ನಮಗೆ ಒಂದು 12 ಗಂಟೆಗೆ ಕರೆ ಬರ್ತದೆ. ನಾವು ಕುಶಾಲನಗರದ ಮಡಿಕೇರಿ ಹತ್ರ ನಿನ್ನೆ ಒಂದು ಬಾಡಿ ತೆಗೆದಿದ್ದೇವೆ. ಅಷ್ಟೊತ್ತಿಗೆ ನಮ್ಮ ಇಲ್ಲಿನ ಎಸ್ ಪಿ ಅವರು, ಡಿ ಎಸ್ ಪಿ ಅವರು ಫೋನ್ ಮಾಡಿದ್ದಾರೆ, ಈಶ್ವರವರೇ ಬಂದು ಒಂದು ಇಲ್ಲಿನ ಒಂದು ನೋಡಿ ಅಂತ. ಅದರಿಂದ ನಾವು ನಮ್ಮ ಟೀಮ್ಗೆ ನಾವು ನಿನ್ನೆ ರಾತ್ರಿ ಹೇಳಿದಾಗ ಎಲ್ಲ ರೆಡಿಯಾಗಿದ್ದಾರೆ. ಅಷ್ಟೊತ್ತಿಗೆ ನಾವು ರಾತ್ರಿ ಹೊರಡಿ ಬೆಳಿಗ್ಗೆ ಬಂದಿದ್ದೇವೆ ಇಲ್ಲಿಗೆ. ಇಲ್ಲಿ ಬಂದಾಗ ನೀರಿನ ಹರಿವು ಕರೆಂಟ್ ತುಂಬ ಇದೆ. ಆದರೆ ಆ ನೀರಿನ ಕರೆಂಟನ್ನು ನಮಗೆ ಇಂಥ ಸವಾಲುಗಳು, ಅಡೆತಡೆಗಳು ತುಂಬ ಇದೆ. ಇಂಥದ್ದೆಲ್ಲ ತುಂಬ ಕಡೆ ಮಾಡಿದ್ದೇವೆ. ಅದರಿಂದ ಇಲ್ಲಿ ನಮಗೆ ಲಾರಿ ಇದ್ದ ಪಾಯಿಂಟ್ ಎಲ್ಲಿದೆ ಅಂತ ನಮಗೆ ತಿಳಿಸಿದ್ದಾರೆ. ಅಲ್ಲಿ ಮುಳುಗಿ ನೋಡಬೇಕು, ಯಾಕಂದರೆ ಸುಮಾರದಲ್ಲಿ ಒಂದು 30 ಅಡಿ ಇರ್ಬೋದು, 40 ಅಡಿ ಇರ್ಬೋದು. ಆಳದಲ್ಲಿ ಕಬ್ಬಿಣ ಸಲಕ್ಕಿ ಮತ್ತು ಏನೆಲ್ಲ ತಗಡು ಸೀಟು ಎಲ್ಲ ಇದೆ ಅಡಿಯಲ್ಲಿ. ಅದರಿಂದ ಅಲ್ಲಿ ಕೂಲಂಶಕವಾಗಿ ಮಾಡಬೇಕು, ಯಾಕಂದರೆ ನಾವಲ್ಲಿ ಕೆಳಗೆ ಮಾಡುವಾಗ ಏನು ಕಣ್ಣಿಗೆ ನಮಗೆ ಗೋಚರಿಸೋದಿಲ್ಲ. ಆವಾಗ ನಾವು ನೀರು ಆಳದಲ್ಲಿ ನಾವು ಪರ್ಶಜನದಲ್ಲಿ ಮುಟ್ಬೇಕಾಗ್ತದೆ. ಹೌದು, ನೀವು ಹೇಳ್ದಂಗೆ ಇಲ್ಲಿ 12 ದಿನದಿಂದ ಬಿಟ್ಟಿರುವ ನಮ್ಮ ಮಿಲಿಟ್ರಿ ಬಡೆ ಹಾಗೂ ಎಸ್ ಡಿ ಆರ್ ಎಫ್, ಫೈರ್ ಸರ್ವಿಸ್, ಎನ್ ಡಿ ಆರ್ ಎಫ್, ಫೈರ್ ಸರ್ವಿಸ್ ಎಲ್ಲ ಸಿಕ್ಕಿದ್ದಾರೆ, ಮಾತಾಡಿದ್ದಾರೆ ಅವರೆಲ್ಲ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಹೋಗುವಂತ ಹೇಳಿದ್ದಾರೆ. ಆದರೆ ಸಹ ನಾವು ನಮಗೆ ಬೇಕಾದ ಅವರಲ್ಲಿ ನಮ್ಮ ಮಿಲಿಟ್ರಿ ಆಗಲಿ ಆಗಲಿ ಫೈರ್ ಬ್ರಿಗೇಡ್ ಆಗಲಿ ಎನ್ ಡಿ ಅವರ ಒಂದೊಂದು ಜನ ನಾವು ತಗೊಂಡು ನಾವು ನೀರು ಅಡಿಗೆ ಹೋಗುವಾಗ ಅವರ ಮುಖಾಂತರ ನಾವು ಕೆಳಗಡೆ ಹೋಗ್ತೇವೆ. ಅಲ್ಲಿ ಈಗ ಮಳೆ ತುಂಬ ಬರೋದ್ರಿಂದ ನೀರು ಕೆಸರು ಮಿಶ್ರಿತವಾಗಿ ನೀರು ಬರ್ತಾ ಉಂಟು. ನೀರು ಆಳದಲ್ಲಿ ನೀರಿನ ಹರಿವು ಸಹ ಜಾಸ್ತಿ ಇದೆ. ಅದರಿಂದ ನಾವು ಬೇರೆ ಕಡೆ ಹೇಗೆ ನಾವು ನೀರಾಳದಲ್ಲಿ ನಿಲಜಲಾಗಿ ಮಾಡಿದ್ದೆ, ಅದೇ ರೀತಿ ಇಲ್ಲಿ ಸಹ ಕಷ್ಟಕರವಾಗಿದೆ. ಯಾಕೆಂದರೆ ಅಡಿಯಲ್ಲಿ ತುಂಬ ಕಬ್ಬಿಣದ ಸಲಕ್ಕೆ ಮತ್ತು ಮೇಲ್ಗಡೆ ತಗಡು ಸೀಟು ಅಲ್ಲ ಎಲ್ಲ ಐಟಮ್ಗಳು ಅಡಿಯಲ್ಲಿದೆ. ಅವಾಗ ನಾವು ಅಲ್ಲಿ ನೋಡಬೇಕಾಗ್ತದೆ. ಟೋಟಲ್ 8 ಜನ ತಂಡ ಇರ್ತಾರೆ? ನಮ್ಮ ತಂಡದಲ್ಲಿ 8 ಜನ ಇದ್ದಾರೆ. ಈ ಕಾರ್ಯಾಚರಣೆ ಮುಗಿದ ತರಕ್ಕೆ ಇಲ್ಲಿ ಇರ್ತೇವೆ ನಾವು. ನಿಮಗೆ ಹೋಪ್ ಇದೆ ಟೋಟಲ್ ನೀವು ಇದಾಗ್ತದೆ ಅಂತ? ಅಲ್ಲ, ನನಗೆ ಭರವಸೆ ಜನಗಳ ಒಂದು ಆಶೀರ್ವಾದ ಜನಗಳ. ಯಾಕೆಂದರೆ ಕೆಳಗಡೆ ಅರ್ಜುನ್ ಎಂಬ ಯುವಕ ನೀರು ಆಳದಲ್ಲಿ ಇದ್ದಾನಂತ ಇನ್ನೂ ಸಹ ಜೀವಂತವಾಗಿದ್ದು ಜನಗಳಿಗೆ ಗೊತ್ತು. ಆದರೆ ಅದು ಸಿಗಲಿ, ಆ ಫಸ್ಟ್ ನಮಗೆ ಫೈಂಡ್ ಔಟ್ ಆಗಲಿ ಯಾವುದು ಗಾಡಿ ಎಲ್ಲಿದೆ ಅಂತ ಹೇಳಿ. ಅದರಿಂದ ಲೋಕಲ್ ಮತ್ತು 3 ಜನ ಬೇರೆ ಇದ್ದಾರೆ, ಅವರು ಸಹ ಸಿಕ್ಕಿಲ್ಲ ಅವ್ರ ಮೃತದೇಹ.